ಮಿಸ್ಟರ್ ಸಿಂಗ್ ಸಾಂಗ್ ತುಂಬಾ ಚೆನ್ನಾಗಿ ಹಾಡಿತ್ತು ಕುಣಿತ್ಯ. ನಿನ್ನಂತರ ಸುಂದರ ಡ್ಯಾನ್ಸ್ ನೋಡಿ ನನಗೆ ತುಂಬಾ ಇಷ್ಟವಾಯ್ತು. ನಿಮ್ಮ ಇಷ್ಟದಂತೆ ಆಡಿದ್ದೇನೆ, ನಾನಿನ್ನು ಬರುತ್ತೇನೆ. ನಿಲ್ಲ ನಿಲ್ಲ ರಂಜಿತ, ನೆಮ್ಮದಿಯಾಗಿದ್ದ ನನ್ನ ಮನಕ್ಕೆ ಪ್ರೇಮದ ಹುಚ್ಚು ಹಿಡಿಸಿ ಕಾಮದ ಪಿತ್ತನ ನೆತ್ತಿಗೇರಿಸಿ ಈಗ ಹಾಗೆ ಹೋದರೆ ಹೇಗೆ? ವಾ ಕಾಮ ಬಾಣದೆ ನಿನ್ನ ಸೌಂದರ್ಯ ನನ್ನ ಹೃದಯ ನಟ್ಟು ಗಾಯಗೊಳಿಸಿದೆ. ಹೇ ಮಿಸ್ಟರ್, ಒಂಟಿಯನ್ನು ಸಿಕ್ಕಿದ್ದಾಳೆ ಎಂದು ನಿನಗೆ ಉಪಯೋಗಿಸುವ ಹಾಗೆ ಉಪಯೋಗಿಸಬೇಡ. ದಯವಿಟ್ಟು ಹೇಳ್ತೇನೆ, ನನ್ನ ಬಿಟ್ಟು ಬಿಡು, ಇಲ್ಲದಿದ್ದರೆ ನಿನ್ನ ಪರಿಣಾಮ ನೆಟ್ಟಿಗಿರುವುದಿಲ್ಲ. ನಿನ್ನನ್ನು ಹಾಗೆ ಬಿಟ್ಟರೆ ನನ್ನ ಗಂಡು ಜಾತಿಗೆ ಅವಮಾನ. ನೀನು ಮಾಡುತ್ತಿರುವ ಹೊಲಸು ಕೆಲಸ ನನ್ನಂದರಿಗೆ ಗೊತ್ತಾದರೆ ನಿನ್ನನ್ನು ಜೀವಂತ ಸಮಾಧಿ ಮಾಡುತ್ತಾರೆ. ಎಚ್ಚರ, ಜೀವಂತ ಸಮಾಧಿ. ನಿಮ್ಮ ಅಣ್ಣನಿಗೆ ಎದೆ ಗಂಡಿಗೆ ಇದ್ರೆ ಈ ಸಿಂಧೂರು ನಿನ್ನ ಕೈನಿಂದ ಕಾಪಾಡಲಿ. ಯಾವ ಸೂರ ಈಗಲೇ ನಿನ್ನ ಸೀಲೆವತಿ ಮಾಡುತ್ತೇನೆ, ಯಾವ ಸೂರ ಬಂದು ಕಾಪಾಡುತ್ತೇನೆ ನಾನು ನೋಡುತ್ತೇನೆ. ಬಾರಲೇ ಬಿಂಕದ ಹಣೆ ಕಾಪಾಡಿ, ಈ ರೌಡಿಯಿಂದ ನನ್ನನ್ನು ಯಾರಾದ್ರೂ ಕಾಪಾಡಿ. ಈ ಸಿಂಧೂರಿನ ಕೈನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಕಣೆ. ನನ್ನ ಸೇಡಿನ ಜಾಲಿಗೆ ನಿನ್ನ ಸೀಲಾವತಿ ಆಗ್ಲೇಬೇಕು. ಒಂಟಿ ಹೆಣ್ಣಿನ ಮೇಲೆ ಪೌಸೆ ತೋರಿಸಲು ಬಂದಳ. ಬಂಡ ಯಾರಲ್ಲೇ ನೀನು ಬಡವ? ನನಗೆ ಬಂಡನೆಂದು ಬಗುಳಿದೆ ಸೆಂಡ ಸೆಂಡ ನಾಣಲ್ಲೇ ಬದ್ಮಾಸ್. ನಿಮ್ಮಂತ ಕೆಟ್ಟ ಕಾಮಕರು ಕೊಚ್ಚಾಗಲು ಕೊಟ್ಟು ಹಿಡಿದು ಅವತರಿಸಿ ಬಂದ. ಶ್ರೀಹರಿ ಹನ್ನೊಂದಿನ ಅವತರದ ಶ್ರೀರಾಮ್ ನಿನ್ನ ಪಾಲನೆ ಅಮ್ಮ. ಶ್ರೀರಾಮ, ಸಕ್ಕಿನ ಶ್ರೀಮಂತ ಮನೆಯಲ್ಲಿ ಹುಟ್ಟಿದ ಜಂಬದ ಕೋಳಿ, ಅದಕ್ಕೆ ದಂಡನ್ ತಸ್ಗುಣ ಅನ್ನುವ ಹಾಗೆ ಇವಳಿಗೆ ಚೆನ್ನಾಗಿ ಮುದ್ದೆ ಕಲಿಸಲೇಬೇಕು. ಇದು ನಿನಗೆ ಸಂಬಂಧ ಇಲ್ಲದ ವಿಷಯ, ತಲೆ ಹಾಕಲು ಹೊರಟೋಗು. ಹೊರಟೋಗಲು ಬಂದಿಲ್ಲ, ನಿನ್ನಂತ ಕೆಟ್ಟ ಕಾಮಕರಿಂದ ಇಂಥ ಅಸಹಾಯಕ ಎಂದರು ಕಬೋರ್ದೇ ಶ್ರೀರಾಮನ ಗುರಿ. ನಿನಗೆ ಒಳ್ಳೆಯ ಮಾತಿನ ಹೇಳ್ತೀನಿ, ನೀನು ನಿಜವಾಗಲೂ ಧರ್ಮ ರಕ್ಷಕನಾಗಿದ್ದರೆ ನಿಂತ ಕೃತ್ಯ ಮಾಡೋದನ್ನು ಬಿಟ್ಟು ಹೆಣ್ಣುಗಳಿಗೆ ದೊರಕಿಸು. ಇಲ್ಲವಾದ್ರೆ ಈ ಶ್ರೀರಾಮನ ಕೈಯಿಂದಲೇ ನಿನ್ನ ಪ್ರಾಣ ಹೋಗ್ತಾರೆ. ಆಯ್ತು ಶ್ರೀರಾಮ, ನಾನು ಇದುವರೆಗೆ ಮಾಡಿದ್ದು ತಪ್ಪಾಯ್ತು, ನನ್ನ ಗುರಿನೇ ಬೇರೆನೆ. ನೀನು ಸತ್ಯ ಧರ್ಮ ರಕ್ಷಿತ ಅನ್ನೋದು ನನಗೆ ಗೊತ್ತಾಯ್ತು. ಮುಂದೊಮ್ಮೆ ನಿನ್ನ ಅವಶ್ಯಕತೆ ನನಗೂ ಬೇಕಾಗುತ್ತದೆ. ಈಗಲೇನಾದ್ರೂ ನನ್ನ ಅವಶ್ಯಕತೆ ಬೇಕಾದ್ರೂ ಕೇಳು. ಈ ಸಿಂಧೂರ ಯಾವಾಗ್ಲೂ ಸಿದ್ಧ. ಸುಂದರ, ನಿನ್ನ ಸಹಾಯ ನನಗೆ ಅವಶ್ಯಕತೆ ಇಲ್ಲ, ಬೇಕಾದ್ರೆ ನಾನೇ ಬಂದು ನಿನಗೆ ಭೇಟಿ ಆಗುತ್ತೇನೆ. ನನ್ನ ಮಾತಿಗೆ ಒಪ್ಪಿದೆಲ್ಲ, ನಿನ್ನ ಮನಸ್ಸಾಕ್ಷಿದೆ ಎಂಬುದು ನನಗೆ ಗೊತ್ತಾಯ್ತು. ಹಾಗಾದ್ರೆ ನಾವು ಹಿಂದಿನ ಸ್ನೇಹಿತರಾಗಿರೋಣ. ಈ ದೇಶದಲ್ಲಿ ಎಲ್ಲಿ ಅನ್ಯಾಯ ವಿಕ್ರಮ ಇಟ್ಟಿದ್ದು ಅದನ್ನು ತಡೆಯೋಣ. ನಾಳೆ ಹೋಗಿ ಬರ್ತೇನೆ. ನನ್ನ ಹೆಸರು ರಂಜಿತಾ ಅಂತ, ಈ ಊರಿನ ದೇವರಾಜನ ಒಬ್ಬಳಿ ತಂಗಿ ನಾನು. ಓಹೋ, ಆ ಶ್ರೀಮದ್ ದೇವರಾಜನ ತಂಗಿ ನಾನೇನು? ಸರಿ, ದಾರಿಯಲ್ಲಿ ನಿಂತುಕೊಂಡು ಬಿಟ್ಟು ಮನೆ ನಡೆ, ನಾನು ಬರ್ತೇನೆ. ನಿಲ್ಲಿ ಶ್ರೀರಾಮ್, ನಾನು ನಿಮ್ಮ ಜೊತೆ ಮಾತನಾಡಬೇಕಿತ್ತು. ಏನು, ನನ್ನ ಹತ್ತಿರ ಮಾತನಾಡಬೇಕೆ? ಅದೇನೆಂದು ಬೇಗ ಹೇಳು. ಅದು ಅದು, ನಾನು ನಿಮ್ಮ ಮಾನ ಪ್ರಾಣವನ್ನು ಕಾಪಾಡಿದ ನಿಮ್ಗೆ ತುಂಬಾ ಧನ್ಯವಾದ. ನೋಡಿ, ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದೇನೆ. ನಿನ್ನ ಆಸೆ ಖಂಡಿತ ನೆರವಾಗಿಲ್ಲ ರಂಜಿತ, ಈ ವಿಷಯ ಬಿಟ್ಟು ಬೇರೆ ಏನಾದ್ರೂ ಕೇಳು. ಏಕೆ ನಾನು ಇಷ್ಟವಿಲ್ಲ? ಏಕೆ ನನ್ನ ಸೌಂದರ್ಯ ನಿಮ್ಗೆ ಹಿಡಿಸಲಿಲ್ಲವೇ? ನೋಡು ರಂಜಿತ, ನೀನು ಸೌಂದರ್ಯವತಿ, ನಿನ್ನಲ್ಲಿ ಹಣ ಇದೆ ಅಂತಸ್ತಿದೆ, ಆದರೆ ನಿಮ್ಮಂತ ಶ್ರೀಮಂತ ಹುಡುಗಿ ಮದುವೆಯಾಗೋ ಯೋಗ್ಯತೆ ನನಗಿಲ್ಲ. ನಾನೊಬ್ಬ ಕಡುಬಡ. ಹಾಗೆಲ್ಲ ಅಂದಿಕೊಂಡಬೇಡಿ, ನೀವು ಬಡವರಾದರೂ ನಿಮ್ಮ ಮನಸ್ಸು ಶ್ರೀಮಂತವಾಗಿದೆ. ಕೈ ಮುಗಿದು ಹೇಳಿಕೊಳ್ಳುತ್ತೇನೆ, ನನ್ನನ್ನು ನೀವು ಸತಿಯಾಗಿ ಒಪ್ಪಿಕೊಳ್ಳಿ. ಬೇಡ ರಂಜಿತ, ನೀನು ನನ್ನ ಮದುವೆಯಾಗಲು ಸಿದ್ಧವಾಗಿದೆಯಾ? ಆದರೆ ಇದಕ್ಕೆ ನಿಮ್ಮ ಅಣ್ಣ ಒಪ್ಪಬೇಕಲ್ಲ, ಯಾಕಂದ್ರೆ ಅವನಿಗೂ ನನಗೂ ಹಾವು ಮುಗಿಸಿದ್ದಾರೆ. ಇದೆಯಲ್ಲ ನಮ್ಮನ್ನ, ಇದರ ಬಗ್ಗೆ ನೀವು ತಲೆಕೆಡಿಸಿಕೊಳ್ಳಬೇಡ. ನಮ್ಮನ್ನ ಒಪ್ಪಿಸುವ ಜವಾಬ್ದಾರಿ ನನಗಿದೆ, ನೀವು ನನ್ನನ್ನು ಸತ್ಯಾಗಿ ಸ್ವೀಕರಿಸಿ. ನಿನ್ನಿಷ್ಟೇ ನನ್ನ ಇಷ್ಟ. ಐ ಲವ್ ರಣಿ, ಐ ಲವ್. ಅಂತೂ ನೀವು ನನ್ನನ್ನು ಸತ್ಯಾಗಿ ಒಪ್ಪಿಕೊಂಡಿರಲ್ಲ. ವರ ಕೊಟ್ಟ ಆ ದೇವರಿಗೆ ನನ್ನ ಕೋಟಿ ನಮನಗಳು. ವರ ಕೊಟ್ಟ ದೇವರು ಮನಗೆದ್ದು ಕುಣಿಯಂತೆ ಒಂದು ಪ್ರೇಮ ಗೀತೆ ಹಣ ಬರದೆ ನನ್ನಲ್ಲಿ. ಆಯ್ತ್ರಿ, ನಿಮ್ಮಿಷ್ಟದಂತೆ ಆಗಲಿ. Thank you.
ನಿಜವಾಗಲೂ ಈ ಹುಡುಗಿ ನನ್ನ ಮೇಲೆ ಮನಸ್ಸು ಮಾಡಿದ್ದಾರೆ. ಮುಂದೇನಾಗುತ್ತೆ ಎಲ್ಲ ದೇವರಿಗೆ ಚಿಂತೆ ಆಗಲಿ. ನಾನು